ವೀರನಾರಾಯಣನೇ, ಕವಿಲಿಪಿಕಾರ ಕುವರ ವ್ಯಾಸ ಕೇಳುವ ಸೂರಿಗಳು, ಸನಕಾದಿಗಳು, ಜಂಗಮ ಜನಾರ್ದನರು, ಚಾರು ಕವಿತೆಯ ಬಳಕೆಯೆಲ್ಲ ವಿಚಾರಸುವಡಳಲ್ಲ ಚಿತ್ತವ, ಧಾರುಹೋ ಸರ್ವಜ್ಞರಾದರೂ ಸಲುಗೆ ಭಿನ್ನಪವ, ಶ್ರೀಮದಮರಾಧೀಶನ ತಪದ ತಾಮರಸ ಘನ ವಿಪುಳ ನಿರ್ಮಲ, ರಾಮನನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ, ಶ್ರೀಮದೂರ್ಜಿತ ಧಾಮ ಸುದಯ ರಾಮನಾಹವ ಭೀಮರಗುಕುಲ, ರಾಮ ರಕ್ಷಿಸು ಒಲಿದುಗದುಗಿನ ವೀರನಾರಾಯಣ, ಶರಧಿಸುತೆ ಸನಕಾದಿ ವಂದಿತೆ ಸುರ ನರೋರಗ ಮಾತೆ ಸುಜನರ, ಪೊರೆವದಾತೆ ಸುರರ ಗ್ರಣ್ಯ ಸುಮೌನಿ ವರಸ್ತುತ್ಯೆ, ಪರಮ ಕರುಣಾ ಸಿಂಧು ಪಾವನ ಚರಿತೆ ಪದ್ಮಜ ಮುಖ್ಯ ಸಕಲಾ ಮರಸು ಪೂಜಿತೆ ಲಕ್ಷ್ಮಿ ಕೊಡು, ಯಮಗಧಿಕ ಸಂಪದವ ಗಜಮುಖನವರ ಮಾತೆ ಗೌರಿಯೇ, ತ್ರಿಜಗದರ್ಚಿತ ಚಾರು ಚರಣಾಂಬುಜೆಯೇ, ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರಪೂಜ್ಯೆ, ಭಜ ಕರ ಸಂಹರಣೆ ಸುಜನ ವ್ರಜ ಸುಸೇವಿತೆ ಮಹಿಷಮರ್ಧಿನಿ ಭುಜಗ ಭೂಷಣನ್ ಅರಸಿಕೊಡು ಕಾರುಣ್ಯದಲ್ಲಿ ಮತಿಯ. ಕುಮಾರವ್ಯಾಸ ತನ್ನ ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾನೆ. ಈ ಕಾವ್ಯವನ್ನು ಬರೆದವನು ಕುಮಾರವ್ಯಾಸ, ಆದರೆ ಅವನಿಗೆ ಆಜ್ಞೆಯಾದದ್ದು ಹಾಗೂ ಅದನ್ನು ಬರೆಯಲು ಪ್ರೇರೇಪಣೆ ನೀಡುತ್ತಿರುವುದು ಗದುಗಿನ ವೀರನಾರಾಯಣ. ಇದನ್ನು ಆಲಿಸುವವರು ಸನಕಾದಿ ಮೊದಲಾದ ದಿವ್ಯ ಜ್ಞಾನಿಗಳು ಹಾಗೂ ಮನುಷ್ಯರ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನು. ಇದು ಬರೀ ಸುಂದರವಾದಂತಹ ಕಾವ್ಯವಲ್ಲ ಅಥವಾ ಯಾವುದೋ ಒಂದು ಸಾಹಿತ್ಯದ ವಿಚಾರಗಳಲ್ಲ. ದೇವೇಂದ್ರನಿಂದ ನಮಸ್ಕರಿಸಲ್ಪಟ್ಟ ಪಾದಗಳನ್ನು ಉಳ್ಳವನು, ಯೋಗಿಗಳ ಮನಸ್ಸಿನಲ್ಲಿ ನಿರ್ಮಲವಾಗಿ ರಮಿಸುವವನು, ಎಲ್ಲರಿಂದ ವಂದನೆಯನ್ನು ಸ್ವೀಕರಿಸುವವನು, ಜಗತ್ತನ್ನೆಲ್ಲ ಸರ್ವವ್ಯಾಪಿಯಾಗಿ ತುಂಬಿರುವವನು, ತನ್ನ ನಾಮಸ್ಮರಣೆ ಮಾಡುವವರಿಗೆ ತಕ್ಷಣದಲ್ಲಿ ದಯೆ ತೋರಿಸುವವನೂ ಆಗಿರ್ತಕ್ಕಂತಹ ಗದುಗಿನ ವೀರನಾರಾಯಣನೇ. ಈ ಕಥೆಯನ್ನು ಕೇಳುವವರಿಗೆ ಸಂಪೂರ್ಣವಾಗಿ ನಿನ್ನ ಆಶೀರ್ವಾದ ಮಾಡು, ಪ್ರೇಮದಿಂದ ರಕ್ಷಿಸು ಎಂದು ಗದುಗಿನ ವೀರನಾರಾಯಣನನ್ನು ಹೊಗಳ್ತಾನೆ. ಮುಂದೆ ಮಹಾವಿಷ್ಣುವಿನ ಪತ್ನಿಯಾಗಿರ್ತಕ್ಕಂತಹ ಶ್ರೀಲಕ್ಷ್ಮಿಯನ್ನು ಕುರಿತು ಹೀಗೆ ಹೇಳ್ತಾನೆ. ಕ್ಷೀರಸಾಗರದಿಂದ ಹುಟ್ಟಿದವಳೆ, ಸನಕಾದಿ ಆತ್ಮಜ್ಞಾನಿಗಳಿಂದ ನಮಸ್ಕರಿಸಲ್ಪಡುವವಳೆ, ಕರುಣೆಯ ಮಹಾಸಮುದ್ರಳು, ಪವಿತ್ರವಾಗಿರ್ತಕ್ಕಂತಹ ಚರಿತ್ರೆಯನ್ನು ಹೊಂದಿರುವವಳೆ, ಬ್ರಹ್ಮಾದಿಗಳಿಂದ ಪೂಜಿಸಲ್ಪಡುವವಳು ಆದ ನೀನು ನಮಗೆಲ್ಲರಿಗೂ ಹೆಚ್ಚಿನ ಜ್ಞಾನರೂಪಿ ಸಂಪತ್ತನ್ನು ನೀಡು ಎಂದು ಕೇಳ್ತಾನೆ. ಅದೇ ರೀತಿ ನಂತರದಲ್ಲಿ ಮಹೇಶ್ವರನ ಪತ್ನಿಯಾಗಿರ್ತಕ್ಕಂತಹ ಗೌರಿಯಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ತಾಯೇ, ನೀನು ಗಣಪತಿಯ ತಾಯಿ, ಮೂರು ಲೋಕಗಳು ನಿನ್ನ ಪಾದ ಕಮಲಗಳನ್ನು ಸೇವಿಸ್ತವೆ, ಬ್ರಹ್ಮನೇ ಮೊದಲಾದ ದೇವತೆಗಳು ನಿನ್ನನ್ನು ಪೂಜಿಸುತ್ತಾರೆ, ನೀನು ಭಕ್ತರ ಪಾಪಗಳನ್ನು ಇಲ್ಲದಂತೆ ಮಾಡುತ್ತೀಯೇ. ಶಿವನ ಪತ್ನಿಯಾದ ಮಹಿಷಾಸುರ ಮರ್ದಿನಿಯೇ, ಆದಿಶಕ್ತಿಯೇ, ಕರುಣೆಯಿಂದ ನಮಗೆಲ್ಲರಿಗೂ ಸಮ್ಮತಿಯನ್ನು ನೀಡು ಎಂದು ಶ್ರೋತೃಗಳಿಗೂ ಹಾಗೂ ಬರೆಯುತ್ತಿರುವಂತಹ ಕುಮಾರವ್ಯಾಸ ಇಡೀ ಲೋಕಕ್ಕೆ ಆಶೀರ್ವಾದ ಪೂರ್ವಕವಾಗಿ ಸಕಲ ದೇವತೆಗಳಲ್ಲಿ ಹೀಗೆ ಪ್ರಾರ್ಥನೆಯನ್ನು ಇಟ್ಟಿದ್ದಾನೆ.